ನಾಭಿ ಸ್ಥಳಾಂತರವಾಗಲು ಕಾರಣ ಇದು ಕೇಂದ್ರದಿಂದ ಸರಿದರೆ ಏನಾಗುತ್ತದೆ ಮತ್ತು ಇದನ್ನು ನಾವು ಹೇಗೆ ಸರಿಪಡಿಸಬಹುದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ನಾಭಿಯು ಇದು ಸೋಲಾರ್ ಫ್ಲೆಕ್ಸಸ್ ನ ಬಿಂದು ಆಗಿದೆ ನಮ್ಮ ನಾಭಿಯು ಅಥವಾ ಹೊಕ್ಕಳು ಎಪ್ಪತ್ತೆರಡು ಸಾವಿರಕ್ಕೂ ಹೆಚ್ಚು ನರ ತುದಿಗಳನ್ನು ಹೊಂದಿರತಕ್ಕಂಥ ನರಗಳ ಒಂದು ಪವರ್ ಹಬ್ ಆಗಿದೆ ಶಕ್ತಿ ಕೇಂದ್ರ ಆಗಿದೆ ನಾಭಿಯಿಂದ ನಮ್ಮ ದೇಹಕ್ಕೆ ಶಕ್ತಿ ಸಿಗುತ್ತದೆ ನಾಭಿಯು ತನ್ನ ಸ್ಥಳದಿಂದ ಸರಿದ್ರೆ ಸಮಸ್ಯೆ ಆಗುತ್ತೆ ಅಥವಾ ನಮ್ಮಲ್ಲಿ ಅಜೀರ್ಣತೆ ಉಂಟಾದಾಗ ಕೂಡ ನಾಭಿ ಸರಿಯುತ್ತದೆ ಇದರಿಂದ ನಮ್ಮ ದೇಹದ ಸಂಪೂರ್ಣ ಸಿಸ್ಟಮ್ ಡಿಸ್ಟರ್ಬ್ ಆಗುತ್ತೆ ನಾಭಿ ಸ್ಥಳಾಂತರಗೊಳ್ಳಲು ಮುಖ್ಯ ಕಾರಣ ಏನಂತಂದ್ರೆ ನಮ್ಮ ಡೈಜೆಷನ್ ಕೆಟ್ಟಾಗ ಇಲ್ಲಿ ಏನಾಗುತ್ತದೆ ಅಂದ್ರೆ ಅಜೀರ್ಣತೆ ಉಂಟಾದಾಗ ಗ್ಯಾಸ್ ತಯಾರಾಗುತ್ತದೆ ಈ ಗ್ಯಾಸ್ ಶೇಖರಣೆಯಾದಾಗ ನಾಭಿ ತನ್ನ ಸ್ಥಳದಿಂದ ಸರಿಯುತ್ತದೆ ಕೆಲವೊಂದ್ಸಲ ಸಲ ಹೆಚ್ಚು ಭಾರ ಎತ್ತಿದಾಗ ಕೂಡ ನಾಭಿ ಸರಿಯುತ್ತದೆ ಜೋರಾಗಿ ಎಕ್ಸರ್ಸೈಸ್ ಮಾಡಿದಾಗ ಕೂಡ ನಾಭಿ ನಾಭಿಸರಿಬಹುದು ಜಿಮ್ನಲ್ಲಿ ವೇಟ್ ಲಿಫ್ಟ್ ಮಾಡಿದಾಗ ಕೂಡ ನಾಭಿ ಸರಿಬಹುದು ಮಲಬದ್ಧತೆಗೆ ಕಾರಣವಾಗುವ ತಪ್ಪು ಆಹಾರ ಪದ್ಧತಿಯಿಂದ ಕೂಡ ನಾಭಿ ಸರಿಬಹುದು ನಾಭಿ ಸರಿದಾಗ ಇದರ ಬಡಿತದ ಶಬ್ದ ಹೊಕ್ಕಳು ಭಾಗ ಬಿಟ್ಟು ಬೇರೆ ಕಡೆ ಕೇಳಿಸುತ್ತೆ ನಾಭಿ ಸರಿದಾಗ ಬಹಳಷ್ಟು ಸಮಸ್ಯೆಗಳು ಉಂಟಾಗುತ್ತವೆ ಹಸಿಯೂ ಆಗಲ್ಲ ಮಲಬದ್ಧತೆ ಹೊಕ್ಕಳು ಸುತ್ತಮುತ್ತ ನೋವು ಕಾಣಿಸ್ಕೊಳ್ಳುತ್ತೆ ಬೆನ್ನು ಮತ್ತು ತೊಡೆಗಳಲ್ಲಿ ನೋವು ಕಾಣಿಸ್ಕೊಳ್ಳುತ್ತೆ ಋತುಚಕ್ರದ ಸಮಯದಲ್ಲಿ ಅತಿಯಾದ ರಕ್ತಸ್ರಾವ ಆಗ್ಬಹುದು ಹೀಗೆ ಇನ್ನೂ ಅನೇಕ ಸಮಸ್ಯೆಗಳು ಕಾಣಿಸ್ಕೊಳ್ಬಹುದು ಹೆಚ್ಚಿನ ಸಂದರ್ಭಗಳಲ್ಲಿ ಇದು ಮೇಲಕ್ಕೆ ಅಥವಾ ಕೆಳಕ್ಕೆ ಸರಿಯುತ್ತದೆ ಅಪರೂಪದ ಸಂದರ್ಭಗಳಲ್ಲಿ ಇದು ಪಕ್ಕಕ್ಕೆ ಸರಿಬಹುದು ನಾಭಿ ಮೇಲೆ ಸರಿದಾಗ ಮಲಬದ್ಧತೆ ಸಮಸ್ಯೆ ಉಂಟಾಗುತ್ತದೆ ಕಾನ್ಸ್ಟಿಪೇಷನ್ ಆಗುತ್ತದೆ ಪಿತ್ತ ಹೆಚ್ಚಾದರೆ ಬಾಡಿ ಹೀಟ್ ಹೆಚ್ಚಾದರೆ ಇಂಥ ಸಮಸ್ಯೆ ಇದ್ದಾಗ ನಾಭಿ ಮೇಲೆ ಸರಿಯುತ್ತದೆ ನಾಭಿ ಕೆಳಗೆ ಸರಿದಾಗ ಲೂಸ್ ಮೋಷನ್ ಸಮಸ್ಯೆ ಆಗುತ್ತದೆ ಎಡ ಅಥವಾ ಬಲ ಸರಿದಾಗ ವ್ಯಕ್ತಿಯು ಮಾನಸಿಕ ತೊಂದರೆಗಳಿಗೆ ಒಳಗಾಗುತ್ತಾನೆ ಮತ್ತು ಎಮೋಷನಲಿ ಡಿಸ್ಟರ್ಬ್ ಆಗುತ್ತಾನೆ ಭೀ ಸ್ಥಳಾಂತರಗೊಂಡಿರುವುದು ಇದರ ಬಡಿತದಿಂದ ತಿಳಿದುಕೊಳ್ಬಹುದು ಇದನ್ನು ಹೇಗೆ ಗುರುತಿಸಬಹುದಂದ್ರೆ ಮತ್ತೊಂದು ವಿಧಾನ ಕೂಡ ಇದೆ ಎರಡೂ ಕೈಗಳನ್ನು ಜೋಡಿಸ್ಬೇಕು ಈ ರೀತಿಯಾಗಿ ಇಲ್ಲಿ ತೋರಿಸಿರುವ ಹಾಗೆ ಕಿರುಬೆರಳಿನ ರೇಖೆಗಳು ಒಂದೇ ರೇಖೆಯಲ್ಲಿದ್ರೆ ನಾಭಿ ಸರಿಯಾದ ಸ್ಥಳದಲ್ಲಿದೆ ಎಂದರ್ಥ ಒಂದು ವೇಳೆ ಈ ರೇಖೆಗಳು ಸೇರದಿದ್ರೆ ನಾಭಿ ಸರಿದಿದೆ ಎಂದರ್ಥ ಯಾವ ಕಿರುಬೆರಳಿನ ರೇಖೆ ಮೇಲೆ ಇದೆ ಆ ಕಡೆ ನಾಭಿ ಸರಿದಿದೆ ಭಿ ವೆಲ್ ಡಿಸ್ಪ್ಲೇಸ್ಮೆಂಟ್ ಅಥವಾ ನಾಭಿ ಸ್ಥಳಾಂತರಗೊಂಡಾಗ ಏನ್ ಮಾಡ್ಬೇಕು ನಾವು ಸಾಮಾನ್ಯವಾಗಿ ಮನೆಯಲ್ಲಿ ನಮ್ಮ ಹಿರಿಯರು ಹೇಳುವ ಹಾಗೆ ಏನ್ ಮಾಡ್ತೀವಂದ್ರೆ ಹಿಟ್ಟಿನ ದೀಪ ಮಾಡಿ ಹೊಕ್ಕಳ ಮೇಲೆ ಉರಿಯುವ ದೀಪ ಇಟ್ಟು ಇದರ ಮೇಲೆ ಒಂದು ಗ್ಲಾಸ್ ಇಡುತ್ತೇವೆ ಡಬ್ ಹಾಕುತ್ತೇವೆ ಆಕ್ಸಿಜನ್ ಇರುವವರೆಗೆ ದೀಪ ಉರಿಯುತ್ತದೆ ಆಕ್ಸಿಜನ್ ಮುಗಿದ ಮೇಲೆ ವ್ಯಾಕ್ಯೂಮ್ ಕ್ರಿಯೇಟ್ ಆಗುತ್ತೆ ಇದು ಏನು ಮಾಡುತ್ತೆ ಹೊಕ್ಕಳ ಸುತ್ತಲಿನ ಭಾಗ ಎಳೆಯುತ್ತದೆ ಇದನ್ನೇ ನಾವು ನೆವೆಲ್ ಪಂಪ್ ಬಳಸಿ ಕೂಡ ಮಾಡಬಹುದು ನಾಭಿ ಸರಿಯಾದ ಸ್ಥಳಕ್ಕೆ ಬರಲು ಇದು ಸಹಾಯ ಆಗುತ್ತೆ ಮಾರ್ಕೆಟ್ ನಲ್ಲಿ ನೆವೆಲ್ ಪಂಪ್ಗಳು ಕೂಡ ಲಭ್ಯ ಇವೆ ನಾಭಿ ಮೇಲೆ ಸರಿದಾಗ ಅಂದ್ರೆ ಮಲಬದ್ಧತೆ ಸಮಸ್ಯೆ ಇದ್ದಾಗ ರಾತ್ರಿ ಮಲಗುವ ಮುನ್ನ ಒಂದು ಚಮಚ ಗುಲ್ಕನ್ ತಿಂದು ಮೇಲೆ ಒಂದ್ ಗ್ಲಾಸ್ ಹಾಲು ಕುಡಿಬೇಕು ವಾರಕ್ಕೆ ಒಂದು ಸಲ ಆದ್ರೂ ನಾವೇನ್ ಮಾಡ್ಬೇಕು ಮತ್ತೆ ಮಲಗುವ ಮುನ್ನ ಉಗುರು ಬೆಚ್ಚಗಿನ ನೀರಿನ ಜೊತೆ ಅರ್ಧ ಚಮಚ ತ್ರಿಫಲಾ ಚೂರ್ಣ ಅದನ್ನು ಸೇವಿಸಬೇಕು ಇವೆರಡರಿಂದ ಏನಾಗುತ್ತೆ ಸ್ವಲ್ಪ ಮಟ್ಟಿಗೆ ಮಲಬದ್ಧತೆ ಸಮಸ್ಯೆ ಕಡಿಮೆ ಆಗುತ್ತೆ ಇದರಿಂದ ನಾಭಿ ತನ್ನ ಸ್ಥಳಕ್ಕೆ ಬರಲು ಸಹಾಯ ಆಗುತ್ತೆ ಫಾಸ್ಟ್ ಫುಡ್ ಮೈದ ಕರಿದ ಪದಾರ್ಥಗಳನ್ನು ಅವಾಯ್ಡ್ ಮಾಡ್ಬೇಕು ಮಲಬದ್ಧತೆ ಉಂಟಾಗದಂತೆ ನೋಡ್ಕೊಳ್ಬೇಕು ಆಮೇಲೆ ಸೊಂಪು ಕಾಳುಗಳನ್ನು ಫೆನೆಲ್ ಸೀಡ್ಸ್ ಇವು ಏನ್ ಮಾಡ್ಬೇಕು ಸ್ವಲ್ಪ ಸೊಂಪು ಕಾಳು ತೆಗೆದುಕೊಂಡು ಸ್ವಲ್ಪ ಪುಡಿ ಮಾಡಿದ ಬೆಲ್ಲದ ಜೊತೆ ಎರಡರಿಂದ ಮೂರು ದಿನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಇದನ್ನು ಸೇವಿಸಬೇಕು ಆದಷ್ಟು ಹಸಿರು ತರಕಾರಿಗಳನ್ನ ಸೇವಿಸಬೇಕು ಸಾತ್ವಿಕ ಆಹಾರ ಸೇವಿಸಬೇಕು ಇನ್ನು ಯೋಗಾಸನಗಳಲ್ಲಿ ಉತ್ಥಾನ ಪಾದಾಸನ ಮಲಗಿ ಎರಡು ಕಾಲುಗಳನ್ನು ಜೋಡಿಸಿ ನಲವತ್ತೈದು ಡಿಗ್ರಿ ಮೇಲೆತ್ತಬೇಕು ಹೀಗೆ ಮಾಡುವಾಗ ಉಸಿರು ಒಳಗೆ ಹಿಡಿದುಕೊಳ್ಬೇಕು ಈ ಸ್ಥಿತಿಯಲ್ಲಿ ಒಂದು ನಿಮಿಷವಾದ್ರೂ ಇರಬೇಕು ಎರಡನೇದ್ದು ನೌಕಾಸನ ಬೋಟ್ ಪೋಸ್ ಅಂತ ಹೇಳ್ತೀವಿ ಈ ಸ್ಥಿತಿಯಲ್ಲಿ ಕೂಡ ಒಂದ್ ನಿಮಿಷ ಇರಬೇಕು ಮೂರನೇದ್ದು ಅರ್ಧ ಹಲಾಸನ ಅಂದ್ರೆ ಇಲ್ಲಿ ಕಾಲುಗಳನ್ನು ನೈನ್ಟಿ ಡಿಗ್ರಿಯಲ್ಲಿ ಇಡ್ಬೇಕು ಇದು ಕೂಡ ಒಂದ್ ನಿಮಿಷ ಹೀಗೆ ಮಾಡ್ಬೇಕು ನಾಲ್ಕನೇದ್ದು ಸೇತು ಬಂಧಾಸನ ಕೈಗಳಿಂದ ಪಾದಕ್ಕೆ ಹಿಡಿದು ಬೆನ್ನನ್ನು ನೆಲದಿಂದ ಮೇಲೆತ್ತಬೇಕು ಐದನೇದ್ದು ಪವನ ಮುಕ್ತಾಸನ ಇಲ್ಲಿ ಉಸಿರು ಹೊರಬಿಡಬೇಕು ಇದು ಇದೂ ಕೂಡ ಒಂದು ನಿಮಿಷ ಮಾಡಬೇಕು ಈ ಐದೂ ಆಸನಗಳು ನವೆಲ್ ಡಿಸ್ಪ್ಲೇಸ್ಮೆಂಟ್ನಲ್ಲಿ ಅಂದ್ರೆ ನಾಭಿ ಸ್ಥಳಾಂತರದ ಸಮಸ್ಯೆ ನಿವಾರಿಸುತ್ತವೆ ಇನ್ನು ಮುದ್ರೆಗಳಲ್ಲಿ ಪ್ರಾಣ ಮುದ್ರೆ ಮಾಡಬೇಕು ಮತ್ತು ಅಕ್ಯುಪ್ರೇಷರ್ ನಲ್ಲಿ ಸೋಲಾರ್ ಪ್ಲೆಕ್ಸಸ್ನ ಪಾಯಿಂಟು ಈ ಸ್ಥಳ ಇಲ್ಲಿ ಕೈ ತೋರಿಸಲಾಗಿದೆ ಅಲ್ಲ ಹೆಬ್ಬೆರಳಿನಿಂದ ಅಥವಾ ಒಂದು ಪೆನ್ನು ಅಥವಾ ಈ ಪೆನ್ಸಿಲು ಏನಾದರೂ ತೆಗೆದುಕೊಂಡು ಅದರಿಂದ ಒತ್ತಿಕೊಳ್ಬೇಕು ನೆವೆಲ್ ಡಿಸ್ಪ್ಲೇಸ್ಮೆಂಟ್ ಸಮಸ್ಯೆ ಆಗಾಗ್ಗೆ ಮರಿಕಳಿಸುವ ಇದೇನಂತಂದ್ರೆ ಮತ್ತೆ ಮತ್ತೆ ಪುನಃ ಬರ್ತಕ್ಕಂಥ ಸ್ಥಿತಿ ನಿರಂತರ ಯೋಗಾಭ್ಯಾಸದಿಂದ ಸರಿಯಾದ ಆಹಾರ ಕ್ರಮದಿಂದ ಇದನ್ನು ತಡೆಯಲು ಸಾಧ್ಯವಾಗುತ್ತದೆ ಸರಿ ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು